ಹೇಗೈಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಕ್ರಿಪ್ಟೋ ಟರ್ಮಿನಲ್ ಯೂಟ್ಯೂಬ್ನಲ್ ಆಂಡ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಯಾವೊಂದು ಅಪ್ಲಿಕೇಶ ತಗೊಂಡಿದ್ದೀನಿ ಈ ಒಂದು ಅಪ್ಲಿಕೇಶನ್ ನೀವು ಅನ್ಲಿಮಿಟೆಡ್ ಅರ್ನಿಂಗ್ನ ಮಾಡ್ಬೋದು ಅನ್ಲಿಮಿಟೆಡ್ ಅರ್ನಿಂಗ್ ಬಗ್ಗೆ ಮಾತಾಡ್ತಾಯಿದ್ದೀನಿ ಇಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ಲಿಮಿಟೆಡ್ ಅರ್ನಿಂಗ್ನ ಮಾಡ್ಬೋದು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅದನ್ನು ವಿಡೋದಲ್ಲಿ ತಿಳಿಸ್ಕೊಡ್ತೀನಿ ವಿಡೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ಕೊಂಡು ನೋಡ್ರೆ ನಿಮಗೆ ಒಂದು ಅರ್ಥ ಆಗಲ್ಲ ಅನ್ಲಿಮಿಟೆಡ್ ಟ್ರೆಕ್ನ ನೀವು ಯೂಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ವಸ್ತು ಬೇಕು ಆ ಇಂಪಾರ್ಟೆಂಟ್ ಆಗಿರೋಂಥ ವಸ್ತು ಇಲ್ಲ ಅಂದರೆ ನೀವು ಇಂದ ಅನ್ಲಿಮಿಟೆಡ್ ಟ್ರಕ್ನ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ದಯವಿಟ್ಟು ವಿಡೋನ ಪೂರ್ತಿಯಾಗಿ ನೋಡ್ಕೊಳ್ಳಿ ವಿಡೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಾಂದರೆ ಕಳ ಸಬ್ಸ್ಕ್ರೈಬ್ ಬಟನ್ ಬನ್ ಪ್ರೆಸ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪದ ಕೂಡ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಮುಂದಕ್ಕೆ ಯಾವುದೇ ನಿಮಗೆ ಮಿಸ್ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ಸೊ ಇವತ್ತು ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಾ ಇದೀನಿ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿ ನಿಮಗೆ ಏನಾಗುತ್ತೆ ಈ ರೀತಿ ರೀತಿಯಾಗಿರುವಂತಹ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಇಲ್ಲಿ ಕಾಣಿಸಿರಬಹುದು ಫೇಸ್ ಡಾ ಅದು ಲಿಂಕ್ ನ ಕ್ಲಿಕ್ ಮಾಡಿ ಡೈರೆಕ್ಟ್ ಪ್ಲೇಸ್ಟೋರ್ ಓಪನ್ ಆಗುತ್ತೆ ಅಲ್ಲಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಓಪನ್ ಮಾಡಿದ್ರೆ ಮುಂದೆ ಕೇಳುತ್ತೆ ಏನಂದ್ರೆ ಮೂರು ಆಪ್ಷನ್ ಇರುತ್ತೆ ಲಾಗಿನ್ ವಿತ್ ಫೇಸ್ಬುಕ್ ಲಾಗಿನ್ ವಿತ್ ಟ್ವಿಟರ್ ಜೊತೆಗೆ ಲಾಗಿನ್ ವಿತ್ ಟಿಕ್ ಟಾಕ್ ಅನ್ನೋದು ನೀವೇನ್ ಮಾಡಿ ಆಗಿ ಲಾಗಿನ್ ವಿತ್ ಟ್ವಿಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ನಿಮ್ಮ ಟ್ವಿಟರ್ ಅಕೌಂಟ್ನ ಏನು ಮಾಡಿ ಅಲ್ಲಿಂದ ಲಾಗಿನ್ ಮಾಡ್ಕೊಂಡು ಅಥರೈಸ್ ಮಾಡ್ಕೊಳ್ಳಿ ಆದರೆ ಅದಾಗಿ ನಂತರ ಎರಡನೇ ಆಪ್ಷನ್ ನಿಮ್ಮ ಹತ್ರ ಕೇಳುತ್ತೆ ಏನಂದರೆ ಫೇಸ್ ವೆರಿಫಿಕೇಶನ್ನ ಕೇಳುತ್ತೆ ಅಂದರೆ ಫೇಸ್ನಾಗ ಕೇಳುತ್ತೆ ಯಾಕಂದರೆ ಇದು ಅಪ್ಲಿಕೇಶನ್ ಹೆಸರೇ ಇದೆ ಫೇಸ್ ಡಾವ್ ಅನ್ನೋದು ಇಲ್ಲಿ ನಿಮಗೇನು ಏನು ಕೇಳುತ್ತೆ ಫೇಸ್ನಾಗ ಕೇಳುತ್ತೆ ನಮಗೆ ಫಾರ್ ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ಕಾಣಿಸ್ಬೋದು ಈ ರೀತಿಯಾಗಿ ಏನಾದ್ರು ಅಪ್ಲಿಕೇಶನ್ ಓಪನ್ ಇಂದ ನಿಮ್ಮ ಹತ್ರ ಕೇಳುತ್ತೆ ಲಾಗಿನ್ ವಿತ್ ಟ್ವಿಟರ್ ಟ್ವಿಟರ್ನ ಲಾಗಿನ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಸೆಕೆಂಡ್ ಪೇಜ್ನಲ್ಲಿ ಕೇಳುತ್ತೆ ನಿಮ್ಮೊಂದು ಫೇಸ್ನ ವೆರಿಫೈ ಮಾಡೋದಕ್ಕೆ ಸಿಂಪಲ್ ಆಗಿ ಒಂದ್ಸಲ ಏನು ಕೇಳುತ್ತೆ ಸ್ಮಾಲಾಗಿ ಕೇಳುತ್ತೆ ಅಂದ್ರೆ ಒಂದೊಂದು ಸಲ ಏನು ಮಾಡ ಒಂದು ಸಲ ಅಂದರೆ ಸೆಕೆಂಡ್ ಸ್ಟೆಪ್ನಲ್ಲಿ ಏನು ಕೇಳುತ್ತೆ ನಿಮಗೆ ಫುಲ್ ಲಾರ್ಜ್ನಲ್ಲಿ ತೋರಿಸೋದು ಕೇಳಿದೆ ಅದನ್ನ ತೋರಿಸ್ಕೊಳ್ಳಿ ನಿಮ್ದೆ ಅಕೌಂಟಿಂದ ಸಕ್ಸಸ್ಫುಲ್ ಆಗ ಕ್ರಿಯೇಟ್ ಆಗುತ್ತೆ ಅಕೌಂಟ್ ಕ್ರಿಯೇಟ್ ಆಗಿದ ನಂತರ ಯಾವ ರೀತಿ ಬರುತ್ತೆ ಏನಿದೆ ಅದನ್ನ ಕೂಡ ತೋರಿಸ್ತೀನಿ ನಿಲ್ಲಿಸ್ ಕಾಣಿಸ್ಬೋದು ಅಪ್ಲಿಕೇಶನ್ ಓಪನ್ ಮಾಡಿದ್ರಿಂದ ಲಾಗಿನ್ ಆಗ್ತಿದೆ ಆ್ಯಂಡ್ ಇಲ್ಲಿಸ ಕಾಣಿಸಿರ್ಬೋದು ನಿಮಗೆ ಕಾಣಿಸ್ಬೋದು ನಂತರ ಬ್ಯಾಲೆನ್ಸ್ ಕಾಣಿಸ್ಬೋದು ಆರು ಲಕ್ಷದ ಮೂರು ಸಾವಿರದ ನೂರ ಇಪ್ಪತ್ತ್ ಟೋಕನ್ ಇದೆ ಇದ್ರ ಬೆಲೆ ಎಷ್ಟಾಗುತ್ತೆ ಆ್ಯಂಡ್ ಯಾವ ರೀತಿ ವಿಡ್ರಾ ಮಾಡಬೇಕನ್ನ ತೋರಿಸಿಕೊಡ್ತೀನಿ ಅನಿಲ್ ಕೈ ಕಾಣಿಸ್ತಿರಬಹುದು ಇಲ್ಲ ಆಪ್ಷನ್ಗೆ ಬಂದಿರಲಿಲ್ಲ ಮೈ ವ್ಯಾಲೆಟ್ನಲ್ಲಿ ನಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಈ ರೀತಿ ಏನಾಗುತ್ತೆ ಕಾಣಿಸ್ಬೋದು ನಿಮ್ಮೊಂದು ಬ್ಯಾಲೆನ್ಸ್ ಏನಾಗುತ್ತೆ ಶೋ ಆಗುತ್ತೆ ಎಷ್ಟು ಬ್ಯಾಲೆನ್ಸ್ ಇದೆ ಏನಿದೆ ಟೋಕನ್ ಡೀಟೇಲ್ಸ್ ಇವಾಗ ಯಾಕೋ ತೋರಿಸ್ತಾ ಇಲ್ಲ ನನಗೆ ಗೊತ್ತಿಲ್ಲ ಯಾಕೆ ಅನ್ನೋದು ಇಲ್ಲ ನಿಮ್ಮ ಟೋಕನ್ ಡೀಟೇಲ್ಸ್ ಕೊಡೋಣ ಆಗುತ್ತೆ ಶೋ ಮಾಡುತ್ತೆ ಏನಿದೆ ಎಷ್ಟು ಬ್ಯಾಲೆನ್ಸ್ ಇದೆ ಏನು ಎತ್ತ ಯಾವ ರೀತಿ ರಿಸೀವ್ ಆಯಿತು ಏನು ಅನ್ನೋದು ಆ್ಯಂಡ್ ಇಂದ ನೀವು ಪೋಸ್ಟ್ ಕೂಡ ಮಾಡ್ಬೋದು ಬಟ್ ನಿಮಗೆ ಪೋಸ್ಟ್ ಮಾಡೋದಕ್ಕೆ ನಾನು ರೆಕಮಂಡ್ ಮಾಡೋಲ್ಲ ಪ್ಲಸ್ಗೆ ಬಂದು ನೀವು ಪೋಸ್ಟ್ ಮಾಡೋ ಆಪ್ಷನ್ ಇದೆ ಇಲ್ಲಿ ಮೇಲ್ಗಡೆ ಕಾಣಿಸ್ಕೊಬೋದು ಪ್ಲಸ್ ಅಕನ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಪೋಸ್ಟ್ನ ಮಾಡ್ಬೋದು ಬಟ್ ನೆನ್ಪಿಟ್ಕೊಳ್ಳಿ ಈ ಒಂದು ಆಪ್ಷನ್ ಏನಿದೆ ಇದರಲ್ಲಿ ನಿಮ್ಮೊಂದು ಡಾವ ಟೋಕನ್ ಏನಿದೆ ಅದು ಕೂಡ ಕಟ್ ಆಗುತ್ತೆ ಟ್ವೆಂಟ್ ಸಾರಿ ತೌಸಂಡ್ ಡಾವ ಟೋಕನ್ ಏನಾದ್ರೆ ಕಟ್ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ರೆಕಮಂಡ್ ಮಾಡಲ್ಲ ಇಲ್ಲಂದರೆ ಯಾವುದೇ ರೀತಿಯಂತ ಪೋಸ್ಟ್ನ ಮಾಡೋದಕ್ಕೆ ಪೋಸ್ಟ್ಗೆ ಇಷ್ಟೇನು ಬೇಕಾಗಿಲ್ಲ ಸಿಂಪಲ್ ಆಗಿ ಅಕೌಂಟ್ನ ಕ್ರಿಯೇಟ್ ಮಾಡಿ ಫಸ್ಟ್ ಮೇನ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಮೇನ್ ಅಕೌಂಟ್ನ ಕ್ರಿಯೇಟ್ ಮಾಡಿದ ನಂತರ ನೀವು ಮಾಡ್ಬೇಕಾದ್ ಅದನ್ನು ತಿಳಿಸ್ಕೊಡ್ತೀನಿ ನೋಡಿ ಕೈಸಿಂದ ಮೇನ್ ಅಕೌಂಟ್ ಕ್ರಿಯೇಟ್ ಆಗಿ ಅಂತ ನೀ ಆಪ್ಷನ್ಗೆ ಬನ್ನಿ ಮೀ ಆಪ್ಷನ್ಗೆ ಬಂದ್ರೆ ಮೇಲ್ಗಡೆ ಕ್ಯೂ ಆರ್ ಏನು ಕಾಣಿಸುತ್ತೆ ಕ್ಯೂ ಆರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿಂದ ಕಾಣಿಸ್ತದೆ ಕೆಳಗಿಂದ ಲಿಂಕ್ ಕಾಣಿಸ್ತದೆ ಈ ಒಂದು ಲಿಂಕ್ನ ಏನು ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿದ್ರೆ ಕೈಸಿಲಿಂದ ಏನು ಮಾಡಿ ಇದನ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ನಂತರ ಇವಾಗ ನೀವು ಮಾಡ್ಬೇಕಾದ್ರೆ ಅದನ್ನು ತಿಳಿಸ್ಕೊಡ್ತೀನಿ ಅನ್ಲಿಮಿಟ್ ಟ್ರಿಕ್ ಮಾಡೋದಕ್ಕೆ ಕೈಸಲ್ಲಿ ನೀವು ಸಿಂಪಲ್ ಆಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಸೂಪರ್ ಕ್ಲೋನ್ ಏನಿದೆ ಸೂಪರ್ ಕ್ಲೋನ್ ಅಲ್ಲಿಂದ ಯೂಸ್ ಮಾಡಿ ಸೂಪರ್ ಕ್ಲೋನನ್ನ ಓಪನ್ ಮಾಡಿ ಆ್ಯಂಡ್ ದೆ ನಿಮ್ಮ ಏನಿದೆ ಫೇಸ್ ಡಾ ಏನಿದೆ ನನ್ನ ಇವಾಗ ಫಸ್ಟಿಗೆ ಏನು ಮಾಡ್ತೀನಿ ಇದನ್ನು ಡಿಲೀಟ್ ಮಾಡ್ತೀನಿ ಯಾಕಂದರೆ ಇದು ನಂದು ಪ್ರಾಬ್ಲಮ್ ಆಯಿತು ಅದಕ್ಕೋಸ್ಕರ ಡಿಲೀಟ್ ಮಾಡ್ತೀನಿ ಓಕೆ ಒನ್ ಡಿಲೀಟ್ ಆಯಿತು ಆ್ಯಂಡ್ ಇವಾಗ ನಾನು ವಯಾ ಬ್ರೌಸರ್ ಎರಡ್ ಕ್ಲೋನ್ ಮಾಡಿದ್ರೆ ಅದರಲ್ಲಿ ಕೂಡ ಡಿಲೀಟ್ ಮಾಡ್ತೀನಿ ಇವಾಗ ನೀವು ಮಾಡ್ಬೇಕಾದ ಏನಂದ್ರೆ ಇಲ್ಲಿ ಪ್ಲೇಕ್ ಏನಿದೆ ಪ್ಲಸ್ ಏಕನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಫೇಸ್ ಡಾ ಏನ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಕ್ಲೋನ್ ಮಾಡಿ ಇಲ್ಲಿ ಕಾಣಿಸ್ತಾ ಇರಬಹುದು ಫೇಸ್ ಡಾಕ್ಲೋನ್ ಬ್ಯಾಕ್ ತಗೊಳ್ಳಿ ಬ್ಯಾಕ್ಸ್ ಕಾಣಿಸ್ತಾ ಇರೋದು ವಯಾ ಬ್ರೌಸರ್ ಇದೆ ಮತ್ತೆ ಪ್ಲಸ್ ಮಾಡಿ ಪ್ಲಸ್ ಮಾಡಿ ವಯಾನ ತಗೊಂಡ್ ಮಾಡಿ ಕ್ಲೋನ್ ಮಾಡ್ಕೊಳ್ಳಿ ಇದ್ರಿಂದ ಏನಾಗುತ್ತೆ ಏನಾಗುತ್ತೆ ಅಂದ್ರೆ ಸಿಂಪಲ್ ಇಷ್ಟೇ ಈ ಒಂದು ಇಲ್ಲಿ ಕಾಣಿಸ್ತಾ ಇರಬಹುದು ಒಂದೇ ವಯ ಏನಿದೆ ಇದು ಫೇಸ್ ಡಾಕ್ ಕೆಲಸ ಮಾಡುತ್ತೆ ಎರಡನೇ ವಯ ಏನಿದೆ ಎರಡನೇ ಫೇಸ್ ಡಾಕ್ಟರ್ ಕೆಲಸ ಮಾಡುತ್ತೆ ಯಾವ ರೀತಿ ಕೆಲಸ ಮಾಡುತ್ತೆ ವಯನ ಓಪನ್ ಮಾಡಿ ಓಪನ್ ಮಾಡಿದ್ರೆ ಮುಂದೆ ಈ ರೀತಿಯಾಗಿ ಬರ್ತೀನಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ನಿಮ್ ಒಂದು ಲಿಂಕ್ ಏನ್ ಕಾಪಿ ಮಾಡಿ ಅದನ್ನ ಪೇಸ್ಟ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದ್ರೆ ಈ ರೀತಿ ಬರ್ತೀವಿ ವೆಬ್ಸೈಟು ಓಪನ್ ಗೂಗಲ್ ಪ್ಲೇ ಇಲ್ಲ ಸಾರಿ ಇಲ್ಲಿಂದ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಅಂತ ಅದೇ ಸ್ವಲ್ಪ ಲೋಡಿಂಗ್ ಆಗುತ್ತೆ ಆ್ಯಂಡ್ ದೆನ್ ನಿಮ್ಮ ಎರಡನೇ ಅಪ್ಲಿಕೇಶನ್ ಏನಿತ್ತು ಫಸ್ಟ್ ಅಪ್ಲಿಕೇಶನ್ ಇತ್ತು ಅಂದರೆ ಫಸ್ಟ್ ಅಪ್ಲಿಕೇಶನ್ ಓಪನ್ ಮಾಡುತ್ತೆ ಎರಡನೇ ಅಪ್ಲಿಕೇಶನ್ ಅಂದರೆ ಎರಡನೇ ಅಪ್ಲಿಕೇಶನ್ನ ಡೈರೆಕ್ಟಾಗಿ ಏನು ಮಾಡುತ್ತೆ ಓಪನ್ ಮಾಡುತ್ತೆ ಇದರಿಂದ ನಾವು ನಿಮ್ಮ ರೆಫರಲ್ಲಿಂದ ಕೌಂಟ್ ಆಗುತ್ತೆ ಇವಾಗ ನೀವು ಕೇಳ್ಬೋದು ನಾವು ಅನ್ಲಿಮಿಟೆಡ್ ಟ್ವಿಟರ್ ಥರ ಇರ್ತಾರ ಅನ್ನೋದು ಅದಕ್ಕೋಸ್ಕರ ಏನು ಮಾಡಿ ಸೂಪರ್ ಸೂಪರ್ಗಳಿಗೆ ಬನ್ನಿ ವಯಾಕ್ ಬನ್ನಿ ಆ್ಯಂಡ್ ದೆನ್ ಏನು ಮಾಡಿ ಇಲ್ಲಿಂದ ಸರ್ಚ್ ಮಾಡಿ ಎರಡನೇ ಪೇಜ್ನಲ್ಲಿ ಟ್ವಿಟರ್ ಡಾಟ್ ಕಾಮ್ನ ಸರ್ಚ್ ಮಾಡಿ ಇದೇನಾ ಟ್ವಿಟರ್ ಡಾಟ್ ಕಾಮ್ನ ಓಪನ್ ಮಾಡುತ್ತೆ ಸಾರಿ ಇಲ್ಲಿಂದ ಬೇರೆ ಯಾವುದೇ ಬ್ರೌಸರ್ ವರ್ಕ್ ಆಗ್ತಾ ಇಲ್ಲ ಇದರಲ್ಲಿ ನಾನು ನೋಡಿದ್ದೀನಿ ಅದಕ್ಕೋಸ್ಕರ ವಯಾ ಬ್ರೌಸರ್ನ ಹೇಳ್ತಾ ಇದ್ದೀನಿ ವಯಾ ಬ್ರೌಸರ್ ಏನ್ ಮಾಡಿ ಟ್ವಿಟರ್ ಡಾಟ್ ಕಾಂ ನ ಸರ್ಚ್ ಮಾಡಿ ಸರ್ಚ್ ಮಾಡಿ ಬರುತ್ತೆ ನಿಮಗೆ ಲಾಗಿನ್ ಆ್ಯಂಡ್ ಸೈನ್ ಅಪ್ ಸೈನ್ ಅಪ್ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ದೆನ್ ಯಾವ್ದಾದ್ರೂ ಇಮೇಲ್ ಯೂಸ್ ಮಾಡ್ಕೊಂಡು ಸೈನ್ ಅಪ್ ನ ಕಂಪ್ಲೀಟ್ ಹಾಕೊಳ್ಳಿ ಆ್ಯಂಡ್ ದೆನ್ ಯೂಸ್ ಇಮೇಲ್ ನ ಕ್ಲಿಕ್ ಮಾಡ್ಕೊಳ್ಳಿ ಅಂಡ್ ದೆನ್ ನಿಮ್ಮ ಒಂದು ಇಮೇಲ್ ಇಮೇಲ್ ದೆನ್ ಡೇಟ್ ಆಫ್ ಬರ್ತ್ ಕೇಳುತ್ತೆ ಏನ್ ಬೇಕಾದರೂ ಟೈಪ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಈಗ ತಗೊಳ್ತಾ ಇದ್ದೀನಿ ನೈನ್ ಫೈವ್ ಅಂಡ್ ಇಲ್ಲಿಂದ ಮಾರ್ಚ್ ಟ್ವೆಂಟಿ ತಗೊಳ್ತಾ ಇದ್ದೀನಿ ಅಂಡ್ ದೇನ್ ಓಕೆ ಮಾಡ್ತೀನಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಅಂಡ್ ದೆನ್ ಸೈನ್ಪ್ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ವೆರಿಫಿಕೇಶನ್ ಕೋಡ್ ಯಾವ ಹಾಕಿರ್ ಇ ಮೇಲ್ಗೆ ಚೆಕ್ ಮಾಡಿ ನೀವಿಂದ ಏನು ಮಾಡಬಹುದು ನಿಮ್ಮೊಂದು ಟ್ರೈ ಮಾಡ್ತೀರಾ ಅಂದ್ರೆ ನೀವು ಮೇಲೆ ಕೂಡ ಟ್ರೈ ಮಾಡ್ಬೋದು ಬಟ್ ಟೆಂಪ್ ಮೇಲ್ ವರ್ಕ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ ಸೊ ಮಾಡಿ ಇಲ್ಲಿಂದ ಸಿಂಪಲ್ ಆಗಿ ಇದನ್ನ ಮಾಡ್ಕೊಳ್ಳಿ ಇಲ್ಲಿಂದ ಒಂದು ಕೋಡ್ ಏನು ಬಂದಿರುತ್ತೆ ಇದನ್ನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿದ ನಂತರ ನಿಮಗೆ ಮೇಲ್ಗೆ ಬೇಕು ಅಂತಂದ್ರೆ ಏನು ಮಾಡೋದು ನೀವು ಯಾವ ಮೇಲ್ ಇಲ್ಲ ಅಂದ್ರೆ ನೀವು ಪ್ರೋಟಾನ್ ಮೇಲ್ನ ಕೂಡ ಯೂಸ್ ಮಾಡ್ಬೋದು ಇದನ್ನ ಏನು ಮಾಡಿ ಆಕಳಿ ಅಂಡ್ ದೆನ್ ಪಾಸ್ವರ್ಡ್ ಕೇಳ್ತೆ ಪಾಸ್ವರ್ಡ್ನಿಂದ ಕ್ರಿಯೇಟ್ ಮಾಡಿ ಕಾಣಿಸ್ಬೋದು ಮಿನಿಮಮ್ ಏಯ್ಟ್ ಕರೆಕ್ಟರ್ಸ್ ಇರಬೇಕು ನೀವು ಪಾಸ್ವರ್ಡ್ನಲ್ಲಿ ಅದನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂಡ್ ದೆನ್ ಏನು ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಗೊತ್ತಿದ ಸ್ಕಿಪ್ ಮಾಡಬಹುದು ಇದನ್ನ ಕೂಡ ಸ್ಕಿಪ್ ಮಾಡ್ಬೋದು ಆ್ಯಂಡ್ ದೆನ್ ಇಲ್ಲಿಂದ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ ಯೂಸರ್ ನಮ್ಗೆ ಆ್ಯಂಡ್ ದೆನ್ ಇಲ್ಲಿಂದ ಏನು ಬಿಡಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಡೋಂಟ್ ಮಿಸ್ ಔಟ್ ಇದರಲ್ಲಿ ಏನು ಮಾಡಿ ಯಾರನ್ನಾದರೂ ಫಾಲೋ ಮಾಡಿ ಫಾಲೋ ಮಾಡಿ ಅಂದರೆ ಏನು ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ದೆನ್ ನಾಟ್ ಟುಡೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟ್ ಅಕೌಂಟಿಂದ ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಯಿತು ಆ್ಯಂಡ್ ಇವಾಗ ನಿಮಗೆ ಏನು ಕೇಳುತ್ತೆ ನಿಮ್ಮೊಂದು ಅಕೌಂಟ್ನ ಲಾಗಿನ್ ಮಾಡೋದಕ್ಕೆ ಅಂದರೆ ನಿಮ್ಮೊಂದು ಫೇಸ್ ಡಾ ಏನಿದೆ ಫೇಸ್ ಡೌವನ್ನ ಲಾಗಿನ್ ಮಾಡ್ಬೇಕು ಇದನ್ನು ಅದಕ್ಕೋಸ್ಕರ ಏನು ಮಾಡಿ ಸಿಂಪಲ್ ಆಗಿ ಇದಕ್ಕೆ ಬನ್ನಿ ಆ್ಯಂಡ್ ದೆ ನಿಮ್ಮ ಫೇಸ್ ಡಾ ಏನಿದೆ ಸೆಕೆಂಡ್ ಅಪ್ಲಿಕೇಶನ್ ಇದನ್ನು ಡೈರೆಕ್ಟಾಗಿ ಓಪನ್ ಮಾಡಿ ಇಲ್ಲ ಅಂದರೆ ಏನು ಮಾಡಿ ಇಂದ ಸಿಂಪಲ್ ಆಗಿ ಅದ್ರದೊಂದು ಲಿಂಕ್ ಏನಿದೆ ಇದರಲ್ಲಿದೆ ಇದನ್ನೇನು ಮಾಡಿ ಇಂದ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ರಿಲೋಡ್ ಮಾಡಿ ರೀಲೋಡ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದೆ ಡೈಟಾಗಿ ಓಪನ್ ಆಗುತ್ತೆ ಲಾಗಿನ್ ವಿತ್ ಟ್ವಿಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ದೆ ಆತಲಿಂದ ಟ್ವಿಟರ್ ಲಾಗಿನ್ ಕೇಳುತ್ತೆ ನಿಮ್ಮೊಂದು ಯೂಸರ್ ನೇಮ್ ಏನಿದೆ ಯೂಸರ್ ನೇಮ್ ವಯೋ ಬ್ರೌಸರ್ ನೋಡ್ಕೊಳ್ಳಿ ವಯ ನೇಮ್ ಯೂಸರ್ ನೇಮ್ ಏನು ಕ್ರಿಯೇಟ್ ಆಗಿದೆ ಅನ್ನೋದು ಅದನ್ನು ಏನು ಮಾಡ್ಕೊಳ್ಳಿ ಸಿಂಪಲ್ ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ ಇಲ್ಲಿಂದ ನಾನು ಏನು ಮಾಡ್ತೀನಿ ಒಂದು ನಿಮಿಷ ವೈಟ್ ಮಾಡಿ ವಯ ವಯನ ಓಪನ್ ಮಾಡ್ತೀನಿ ಓಪನ್ ಮಾಡಿದಂತ ಎರಡನೇ ಪೇಜಿಗೆ ಬರ್ತೀನಿ ಅಂಡ್ ದೆ ನಾನು ಯೂಸರ್ ನೇಮ್ ಏನು ಕ್ರಿಯೇಟ್ ಆಗಿದೆ ಅದನ್ನು ನೋಡ್ಕೊಂತೀನಿ ಇಲ್ಲಿಂದ ಕಾಪಿ ಲಿಂಕ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ತೀನಿ ಕಾಪಿ ಮಾಡ್ಕೊತೀನಿ ಆ್ಯಂಡ್ ಇಲ್ಲಿಂದ ಸಿಂಪಲ್ ಆಗಿ ಮಾಡ್ತೀನಿ ಇಲ್ಲಿಗೆ ಬರ್ತೀನಿ ಬಂದ ನಂತರ ಫೇಸ್ ಡಾ ಓಕೆ ಸಾರಿ ವೆಯ್ಟ್ ಮಾಡಿ ನಾನು ಇದನ್ನು ಕ್ಲೋಸ್ ಮಾಡ್ಕೊತೀನಿ ಸೂಪರ್ ಕ್ಲೋನ್ ಆ್ಯಂಡ್ ಇದನ್ನು ಕ್ಲೋಸ್ ಸೂಪರ್ ಕ್ಲೋನ್ ಆ್ಯಂಡ್ ವಯಾ ಇದರ ನಂತರ ಈ ಪೇಜ್ ಆ್ಯಂಡ್ ರಿಫ್ರೆಶ್ ಇವಾಗ ಏನು ಮಾಡಿದ್ದ ಲಾಗಿನ್ ವಿತ್ ಟ್ವಿಟರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಅಂತ ನಿಮಗೇನಾಗುತ್ತಲಿಲ್ಲ ಇದು ಲಾಗಿನ್ ಪೇಜ್ ಬರುತ್ತೆ ಸ್ವಲ್ಪ ಕೆಲವೊಮ್ಮೆ ಆಗ್ಬೋದು ಈ ರೀತಿಯಾಗಿ ನಿಮಗೆ ಪ್ರಾಬ್ಲಮ್ ಕೊಡ್ಬೋದು ಇಲ್ಲಿ ಕಾಣಿಸ್ಬೋದು ನಂದು ಇವಾಗ ವರ್ಕ್ ಆಗ್ತಾ ಇಲ್ಲ ಈ ರೀತಿಯಾಗಿ ಪ್ರಾಬ್ಲಮ್ ಕೊಡ್ಬೋದು ಪ್ರಾಬ್ಲಮ್ ಬಂತು ಅಂದರೆ ಏನು ಮಾಡಿ ಸಿಂಪಲ್ ಆಗಿ ಮತ್ತೆ ವಯನ ಓಪನ್ ಮಾಡಿ ಆ್ಯಂಡ್ ದೆನ್ ನಿಮ್ಮೊಂದು ಲಿಂಕ್ ಏನಿದೆ ಲಿಂಕ್ ನೇನು ಕಾಪಿ ಮಾಡ್ಕೊಂಡಿರ್ತಾರೆ ಇದನ್ನ ಇಂದೇನು ಮಾಡಿ ಡಿಲೀಟ್ ಮಾಡಿ ಓಕೆ ಐ ಥಿಂಕ್ ಓಕೆ ಇಲ್ಲಿಂದ ನಾನು ಕಾಪಿ ಮಾಡಿರೋ ಲಿಂಕ್ ಇದೆ ಇದನ್ನು ಏನು ಮಾಡ್ತೀನಿ ಪೇಸ್ಟ್ ಮಾಡ್ತೀನಿ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ ಆ್ಯಂಡ್ ಆಯ್ತು ಓಪನ್ ಆಯಿತು ಆ್ಯಂಡ್ ಲಾಗಿನ್ ವಿತ್ ಟ್ವಿಟರ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇವಾಗ ವರ್ಕ್ ಆಗ್ತಾ ಇಲ್ಲ ಆವಾಗಲೇ ವರ್ಕ್ ಆಯಿತು ಯಾಕಂತ ನನಗೆ ಗೊತ್ತಿಲ್ಲ ಲಾಗಿನ್ ವಿತ್ ಫೇಸ್ಬುಕ್ ಮೇಲೆ ಕ್ಲಿಕ್ ಮಾಡಿದ್ರೆ ವರ್ಕ್ ಆಗುತ್ತೆ ಬಟ್ ಲಾಗಿನ್ ವಿತ್ ಟ್ವಿಟರ್ ಮೇಲೆ ವರ್ಕ್ ಆಗ್ತಾಯಿಲ್ಲ ವೆಯ್ಟ್ ಮಾಡಿ ಓಕೆ ಸೊ ಒಂದು ಸಲ ನಿಮಗೆ ವರ್ಕ್ ಆಗಿಲ್ಲ ಅಂದರೆ ಟ್ವಿಟರ್ ಮೇಲೆ ಕ್ಲಿಕ್ ಆಗಿಲ್ಲ ಅಂದರೆ ಏನು ಮಾಡಿ ಫೇಸ್ ಅಪ್ಲಿಕೇಶನ್ ಅದನ್ನು ಡಿಲೀಟ್ ಮಾಡಿ ಅಂದರೆ ಸೂಪರ್ ಕ್ಲೋನಿಂದ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ಅಂತ ಮತ್ತೆ ಏನು ಮಾಡಿ ಕ್ಲೋನ್ ಮಾಡಿ ಅವಾಗೇನಾಯಿತು ವರ್ಕ್ ಆಗುತ್ತೆ ಆ್ಯಂಡ್ ದೆನ್ ನಿಮ್ಮೊಂದು ಯೂಸರ್ ನೇಮ್ ಏನು ಪಾಸ್ವರ್ಡ್ ಹಾಕಿ ಆ್ಯಂಡ್ ದೆನ್ ಅತರೈಸ್ ಆಪ್ ಮೇಲೆ ಕ್ಲಿಕ್ ಇಂದ ಈ ರೀತಿಯಾಗಿ ಬರುತ್ತೆ ಆ್ಯಂಡ್ ದಿನಿಂದ ಕಂಟಿನ್ಯೂ ಅಂತ ಬರುತ್ತೆ ಆ್ಯಂಡ್ ದೆನ್ ಸ್ವಲ್ಪ ವೇಟ್ ಮಾಡಿ ಆ್ಯಂಡ್ ದೆನ್ ಮತ್ತೆ ಇಲ್ಲಿಂದ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಂತರ ಮತ್ತೇನು ಕೇಳ್ತಿಂದ ಥರೈಸಿಗೆ ಕೇಳ್ತಿಂದ ಕಾಣಿಸಿರ್ಬೋದು ಐ ಆಮ್ ನಾಟ್ ಎ ರೋಬೋಟ್ ಈ ರೀತಿಯಾಗಿ ಬರುತ್ತೆ ನಾನು ಇದನ್ನೇ ಹೇಳಿದು ಫೇಸ್ ವೆರಿಫಿಕೇಶನ್ ಕೇಳುತ್ತೆ ಎಲ್ಲಂದ ನೀವು ಫೇಸ್ ವೆರಿಫಿಕೇಶನ್ ಮಾಡ್ಬೇಕು ಇವಾಗ ಸದ್ಯ ಏನಂದ್ರೆ ಯಾವುದೇ ಫೇಸ್ ಅವೈಲೇಬಲ್ ಇಲ್ಲ ನೀವೇನು ಮಾಡೋದು ಗೂಗಲಿಂದ ಯಾವುದೇ ಫೋಟೋನ ಯೂಸ್ ಮಾಡ್ಕೊಂಡು ಫೇಸ್ ವೆರಿಫಿಕೇಶನ್ ಮಾಡ್ಬೋದು ಬಟ್ ಅದಕ್ಕೋಸ್ಕರ ನಿಮಗೆ ಎಕ್ಸ್ಟ್ರಾ ಡಿವೈಸ್ ಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಎಕ್ಸ್ಟ್ರಾ ಡಿವೈಸ್ನ ಯೂಸ್ ಮಾಡಿ ಆ್ಯಂಡ್ ಫೋಟೋ ಏನು ಮಾಡ್ಕೊಳ್ಳಿ ಎಲ್ಲಿಂದ ನಾವು ಡೌನ್ಲೋಡ್ ಮಾಡ್ಕೊಳ್ಳಿ ಅದ್ರ ಫೇಸ್ನ ಏನು ಮಾಡೋದು ಯೂಸ್ ಮಾಡ್ಬೋದು ಇದ್ರ ಬದಲಿಗೆ ಏನು ಅರ್ನಿಂಗ್ ಆಗುತ್ತೆ ಅದನ್ನು ಹೇಳ್ಬೋದು ವಿಡ್ರಾಲ್ ಕೂಡ ಮಾಡ್ಬೋದು ತುಂಬಾ ಈಸಿಯಾಗಿ ಏನಾಗುತ್ತೆ ವಿಡ್ರಾಲ್ ಕೂಡ ಆಗುತ್ತೆ ವಿಡ್ರಾಲ್ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು ಅದನ್ನು ತಿಳ್ತೀನಿ ನಿಮ್ಮೊಂದು ಫೆಸ್ಟ್ ನಾವು ಅಪ್ಲಿಕೇಶನ್ ಇಂದ ಅಲ್ಲಿಗೆ ಬನ್ನಿ ಅಲ್ಲಿಗೆ ಬಂದರೆ ಏನು ಮಾಡಿ ಸಿಂಪಲ್ ಆಗಿ ನಿಮ್ಮೊಂದು ಅಪ್ಲಿಕೇಶನ್ ನಿಮಗೆ ಸೈನ್ ಅಪ್ಗೆ ಮೇ ಬಿ ಐದು ಲಕ್ಷ ಏನೋ ಸಾರಿ ಒಂದು ಲಕ್ಷ ಏನೋ ಕಾಯಿನ್ ಕೊಡುತ್ತೆ ಅನ್ಕಂತೀನಿ ಒಂದು ಲಕ್ಷ ಐದು ಲಕ್ಷ ಎಷ್ಟೋ ಕೊಡುತ್ತೆ ನೋಡ್ಕೊಳ್ಳಿ ಅದನ್ನು ನೋಡ್ಕೊಂಡು ಏನು ಮಾಡಿ ಏನಂದರೆ ಪರ್ ರೆಫರಿಗೆ ನಿಮಗೇನಾಗುತ್ತೆ ಒಂದೆರಡು ಲಕ್ಷ ಏನು ಮಾಡುತ್ತೆ ಇಲ್ಲಿಂದ ಟೋಕನ್ನ ಕೊಡುತ್ತೆ ಇಲ್ಲಿಂದ ನಿಮಗೆ ಪರ್ ರೆಫರ್ಗೆ ಆ ಹತ್ತಿರ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅರ್ನಿಂಗ್ ಆಗ್ಬೋದು ನಾನು ಕ್ಯಾಲ್ಕುಲೇಟ್ ಮಾಡಿಲ್ಲ ಬಟ್ ವಿಡ್ರಾಲ್ ಮಾಡೋದಕ್ಕೆ ಏನು ಮಾಡಿ ನಿಮ್ಮ ಅಪ್ಲಿಕೇಶ್ಗೆ ಬನ್ನಿ ಮೇನ್ ಆ ಗೆ ಏನಾದರೆ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿರ ಕಾಣಿಸಿರ್ಬೋದು ಸೆಂಡ್ ಅನ್ ಆಪ್ಷನ್ ಕಾಣಿಸಿರ್ಬೋದು ಕೆಳಗಿಂದ ಸೆಂಡ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರ್ತದೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ದೇ ನಿಮಗೆ ಕೇಳ್ತಾ ಇಲ್ಲ ಇ ಆರ್ ಸಿ ಟ್ವೆಂಟಿ ಇದೆ ಒಕ್ಕೇ ಹಿಕೋ ಇದೆ ಹಿಕೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಿನಿಮಮ್ ಇಲ್ಲಿಂದ ಹತ್ತು ಲಕ್ಷ ಕಾಯಿನಿಗೆ ಐ ಥಿಂಕ್ ಇಲ್ಲಿಂದ ವಿಡ್ರಾಲ್ ಆಗುತ್ತಿಲ್ಲ ಕಾಣಿಸ್ತಿರ್ಬೋದು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ಓಕೆ ಇಲ್ಲಿಂದ ಮಿನಿಮಮ್ ಹತ್ತು ಕೋಟಿ ಅಂತ ಹೇಳ್ತದೆ ಯಾಕಂತ ನನಗೆ ಗೊತ್ತಿಲ್ಲ ಓಕೆ ಇವಾಗ ಕಾಣಿಸ್ಬೋದು ಓಕೆ ಟಿನಲ್ಲಿ ಬಂದ್ರಿಂದ ಮಿನಿಮಮ್ ಇಷ್ಟು ಮಾಡಿದ್ದಾರೆ ಯಾಕಂದರೆ ತುಂಬಾ ಹೆವಿ ಮಾಡಿದರೆ ಮೊದಲು ಕಮ್ಮಿ ಇತ್ತು ಒಂದೇ ಒಂದು ಟೋಕನಲ್ಲಿ ಮಿನಿಮಮ್ ವಿಡ್ರಾಲ್ ಇತ್ತು ಆ್ಯಂಡ್ ನೆನ್ಪಿಟ್ಕೊಳ್ಳಿ ಇಲ್ಲಿಂದ ಹತ್ತು ಲಕ್ಷ ಕ್ವಾಯಿನ ಆಗುತ್ತೆ ಫೀ ಕೂಡ ಕಟ್ ಆಗುತ್ತೆ ಅದಕ್ಕೋಸ್ಕರ ಎಷ್ಟು ಅನ್ಲಿಮಿಟೆಡ್ ಆಗುತ್ತೆ ಅಷ್ಟು ಅನ್ಲಿಮಿಟೆಡ್ ಟೆಕ್ನ ಯೂಸ್ ಮಾಡ್ಕೊಳ್ಳಿ ಫಸ್ಟಿಗೆ ಟೋಕನ ಕಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ರಿಸೀವರ್ ಅಡ್ರೆಸ್ನಲ್ಲಿ ನೀವು ಟ್ರಸ್ಟ್ ವ್ಯಾಲೆಟಿಂದ ಅಡ್ರೆಸ್ನ ಹಾಕ್ಬೋದು ಇಲ್ಲ ಅಂದರೆ ಟ್ರಸ್ಟ್ ಸ್ಮಾರ್ಟ್ ಚೈನ್ ಅಡ್ರೆಸ್ನ ಹಾಕ್ಬೋದು ಇಲ್ಲ ಅಂದರೆ ಹೂಬಿ ವ್ಯಾಲೆಟ್ ಏನಿದೆ ಹೂಬಿ ಪ್ರೋ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಹೂಬಿ ವ್ಯಾಲೆಟ್ ಟ್ರಸ್ಟ್ ವ್ಯಾಲೆಟ್ ಇದೆ ವ್ಯಾಲೆಟ್ ಅಲ್ಲಿಂದ ಕೂಡ ನೀವು ಏನು ನೀವೇನುಬೋದು ಹಿಕ್ಕೋಚೇನದ ಅಡ್ರೆಸ್ನ ಯೂಸ್ ಮಾಡ್ಬೋದು ಅದನ್ನು ಪೇಸ್ಟ್ ಮಾಡಿ ಆ್ಯಂಡ್ ದೆನ್ ಅಮೌಂಟ್ ಎಂಟ್ರ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿ ವಿಡ್ರಾಲ್ ಆಗುತ್ತೆ ವಿಡ್ರಾಲ್ ಮಾಡೋದಕ್ಕೆ ಅಲ್ಲಿಂದ ಅಲ್ಲಿ ಅಲ್ಲಿಗೆ ಬಂದ ನಂತರ ಅದನ್ನ ಸೇಲ್ ಮಾಡಿ ಬ್ಯಾಂಕಿಗೆ ಎಲೆ ಪೇ ಟಿ ಎಮ್ಗೆ ತಗೊಳ್ಳೋದಕ್ಕೆ ನೀವೇನು ಮಾಡುತ್ತೆ ಎಮ್ ಡಿ ಇ ಎಕ್ಸ್ ಅನ್ನೋ ಒಂದು ಎಕ್ಸ್ಚೇಂಜ್ ಅಲ್ಲಿಂದ ಏನು ಮಾಡೋದು ಸೇಲ್ ಮಾಡ್ಬೋದು ಈಸಿಯಾಗಿ ಸೇಲ್ ಆಗುತ್ತೆ ನಿಮಗೆ ಸ್ವಲ್ಪ ಎಸ್ ಟಿ ಟೋಕನ್ ಬೇಕಾಗ್ಬೋದು ಫೀಗೆ ಅದಕ್ಕೋಸ್ಕರ ನಿಮ್ಮ ನಿಮ್ಮೊಂದು ಎಫ್ ಟಿ ಎಕ್ಸ್ ಪ್ರೋ ಏನಿದೆ ಎಫ್ ಟಿ ಎಕ್ಸ್ ಪ್ರೋನ ಯೂಸ್ ಮಾಡ್ಬೋದು ಸಾರಿ ಎಫ್ ಟಿ ಎಕ್ಸ್ ಪ್ರೋ ಏನಿದೆ ಈ ಒಂದು ಅಪ್ಲಿಕೇಶನ್ ಈ ಒಂದು ಅಪ್ಲಿಕೇಶನ್ ನೀವು ಮಾಡ್ಬೋದು ಯೂಸ್ ಮಾಡ್ಬೋದು ಇದರಿಂದ ನೀವು ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಇದು ಕೂಡ ಏನು ಮಾಡೋದು ಎಷ್ಟಿ ಟೋಕನ್ನ ತೆಗಿಬೋದು ತಕೊಂಡು ಏನುಬೋದು ನಿಮ್ಮ ಫೀಗೆ ಏನು ಮಾಡೋದು ಅಡ್ಜಸ್ಟ್ಮೆಂಟ್ನ ಸೊ ಗೈಸ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಕೇಳ್ತೀನಿ ವಿಡ್ರಾಲ್ ರಿಲೇಟೆಡ್ ನಾನು ಆಮೇಲೆ ವಿಡಿಯೋ ಮಾಡ್ತೀನಿ ಇನ್ನೊಂದು ವಿಡಿಯೋನ ಮಾಡ್ತೀನಿ ಇವಾಗ ನಂತರ ಬ್ಯಾಲೆನ್ಸ್ ಇಲ್ಲ ಅದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ಲವ್ ತೋರಿಸ್ತಾ ಇಲ್ಲ ಏನೊಂದು ಬಿಡ ಆದಷ್ಟು ಬೇಗ ಮಾಡ್ತೀನಿ ಯಾವ ರೀತಿ ವಿಡ್ರಾ ಮಾಡ್ಬೇಕು ಯಾವ ರೀತಿ ಬ್ಯಾಂಕಿಗೆ ಅದನ್ನ ತಗೊಬೇಕು ಅನ್ನೋದು ಅದಕ್ಕೇನು ಟೆನ್ಶನ್ ಸದ್ಯಕ್ಕೆ ಸದಕ್ಕೆ ನೋಡಿ ಅನ್ಲಿಮಿಟೆಡ್ ಟ್ರಿಕ್ ಮಾಡ್ಕೊಂಡು ಏನ್ಬಿಡಿ ಅರ್ನಿಂಗ್ ನ ಇರಿ ಅರ್ನಿಂಗ್ ನ ಮಿಸ್ ಮಾಡ್ಬಿಡಿ ಸೊ ಒಂದು ಇಷ್ಟೇ ಸಿಗೋಣ ನೆಕ್ಸ್ಟ್ ವಿಡಿಯೋ